Hello students, welcome to RH Chemistry. So second PUC ಅನ್ನು ಓದ್ತಾ ಇರುವಂತ ಅಭ್ಯರ್ಥಿಗಳಿಗೆ ಸೊ ಏನಾದರೂ ಕೆಮಿಸ್ಟ್ರಿಯಲ್ಲಿ ಡಿಫಿಕಲ್ಟಿ ಇದ್ದರೆ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬೋರ್ಡ್ ಎಕ್ಸಾಮ್ ಫೈನಲ್ ಪಂಚ್ ಅಂತ ಹೇಳಿ ಒಂದಷ್ಟು ವಿಡಿಯೋಸ್ಗಳನ್ನು ನಿಮಗೋಸ್ಕರ ನಾನು ತರ್ತಾ ಇದ್ದೀನಿ. ಸೊ ಕೆಮಿಸ್ಟ್ರಿ ಸಬ್ಜೆಕ್ಟಿನಲ್ಲಿ ಯಾವ್ಯಾವ ರೀತಿ ಚಾಪ್ಟರ್ನ ಪ್ರಿಪೇರ್ ಆಗಬೇಕು, ಎಷ್ಟು ಚಾಪ್ಟರ್ನ ಪ್ರಿಪೇರ್ ಆದರೆ ಎಷ್ಟು ಮಾರ್ಕ್ಸ್ಗಳು ಬರ್ತದೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಸೊ ನಾನು ಹೇಳುವಂಥ ಕೇವಲ 9 ಚಾಪ್ಟರ್ಗಳನ್ನು ನೀವು ಓದ್ಕೊಂಡ್ರೂ ಕೂಡ 70 ಮಾರ್ಕ್ಸಿಗೆ 65 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಆ್ಯಂಡ್ ನಮಗೆಲ್ಲ ಗೊತ್ತೇ ಇದೆ, ಟೋಟಲ್ ನಮ್ಮ ಕೆಮಿಸ್ಟ್ರಿಯಲ್ಲಿ ಇರೋದು 16 ಚಾಪ್ಟರ್ಗಳು ಫಸ್ಟ್ ಸೆಕೆಂಡ್ ಪಿ ಯು ಸಿಯಲ್ಲಿ. ಅಂದರೆ ಆಲ್ಮೋಸ್ಟ್ ಓನ್ಲಿ 9 ಚಾಪ್ಟರ್ ನೀವು ಪರ್ಫೆಕ್ಟ್ ಆದರೂ ಕೂಡ ನಿಮಗೆ 65+ ಸ್ಕೋರ್ ಫಾರ್ 70 ಮಾರ್ಕ್ಸ್ ಬರ್ತದೆ. ಆಲ್ರೆಡಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದಿದೆ ಅಥವಾ ನಡೀತಾ ಇದೆ, ಅದರಲ್ಲಿ ಮಿನಿಮಮ್ 30ಗೆ ಭಾಳ ಚೆನ್ನಾಗಿ ಮಾಡಿದರೆ 30 out of 30, ಇಲ್ಲ ಏನೇ ವರ್ಸ್ಟ್ ಆಗಿ ಮಾಡಿದರೂ ಕೂಡ 25+ ಅಂತೂ ಹಾಕಿರ್ತಾರೆ ಎಕ್ಸಾಮಿನೇಷನಲ್ಲಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನು ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಏನಿದೆ ಅದು ಬೋರ್ಡ್ ಎಕ್ಸಾಮಿನ ಮೇಲೆ ಇರಬೇಕು. ಹಾಗಾದರೆ ಅವು ಯಾವ 9 ಚಾಪ್ಟರ್ಗಳು? ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಬ್ಲೂ ಪ್ರಿಂಟನ್ನು ನೋಡಿಬಿಡೋಣಂತೆ. ಈ ವರ್ಷದ ಬ್ಲೂ ಪ್ರಿಂಟ್ ಪ್ರಕಾರ ತಮಗೆಲ್ಲ ಗೊತ್ತೇ ಇದೆ, 15 MCQಸ್ಗಳನ್ನು ಕೇಳ್ತಾರೆ. ಈ MCQಸ್ಗಳನ್ನು ಯಾವ್ಯಾವ ಚಾಪ್ಟರಿಂದ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯಾವ್ಯಾವ ಚಾಪ್ಟರಿಂದ ಕೇಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಅದಾದಮೇಲೆ 2 ಮಾರ್ಕ್ಸಲ್ಲಿ ಔಟ್ ಆಫ್ 8 ಯು ಹ್ಯಾವ್ ಟು ರೈಟ್ 4. ಹಿಯರ್ ಆಲ್ಸೋ ಔಟ್ ಆಫ್ 8 ಯು ಹ್ಯಾವ್ ಟು ರೈಟ್ 4. ಹಿಯರ್ ಔಟ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಔಟ್ ಆಫ್ 5 ಯು ಹ್ಯಾವ್ ಟು ರೈಟ್ 3. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ out of 6 you have to write only 3. ಹೌದಾ, out of 5 ಇದರಲ್ಲಿ 3 ಬರೀತೀರಿ, out of 8 ಇದರಲ್ಲಿ 4 ಬರೀತೀರಿ, out of 8 ಇದರಲ್ಲಿ 4 ಬರೀತೀರಿ. ಅಂದರೆ ಟೋಟಲ್ 70 ಮಾರ್ಕ್ಸಿಗೆ ಎಕ್ಸಾಮಿನೇಷನ್ನ ಬರೀತೀರಿ. ಇದರಲ್ಲಿ ಹಾಗೆ ನೋಡ್ತಾ ಹೋದರೆ MCQಸ್ದಲ್ಲಿ ಆಲ್ಮೋಸ್ಟ್ ಎಲ್ಲ ಚಾಪ್ಟರಿಂದ ಕ್ವಶನನ್ನು ಕೇಳ್ತಾ ಇದ್ದಾರೆ. ಪಾಲಿಮರ್ಸ್ ಮತ್ತು ಕೆಮಿಸ್ಟ್ರಿ ಎವ್ರಿಡೇ ಲೈಫಿಂದ ಕ್ವಶನ್ ಇಲ್ಲ. ಇನ್ನು ಫಿಲ್ಲಿಂಗ್ ದ ಬ್ಲ್ಯಾಂಕ್ ಸೊಲ್ಯೂಷನ್ ಚಾಪ್ಟರಿಂದ 1 ಕೇಳ್ತಾರೆ. ಸೊ ಸರ್ಫೇಸ್ ಕೆಮಿಸ್ಟ್ರಿಯಿಂದ 1 ಕೇಳ್ತಾರೆ, ದೆನ್ ಪಿ ಬ್ಲಾಕಿಂದ 1 ಕೇಳ್ತಾರೆ, ಹ್ಯಾಲೋ ಆಲ್ಕೇನ್ಸಿಂದ 1 ಕೇಳ್ತಾರೆ, ಕೆಮಿಸ್ಟ್ರಿ ಎವ್ರಿಡೇ ಲೈಫಿಂದ 1 ಕೇಳ್ತಾರೆ. ಸೊ ಇದಿಷ್ಟು ಬ್ಲೂ ಪ್ರಿಂಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ನೆಕ್ಸ್ಟ್ ಏನು ಮಾಡೋಣಂತೆ, ಯಾವ 9 ಚಾಪ್ಟರ್ಗಳು ನಿಮಗೆ ಮಾರ್ಕ್ಸನ್ನು ತಂದು ಕೊಡ್ತದೆ. ಸೊ ಇಲ್ಲಿ ಆ್ಯಕ್ಚುಲಿ ನಾನು 9 ಚಾಪ್ಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ಒನ್ ಆರ್ ದ ಅದರ್ ಅಂಥೇಳಿ ಹಾಗೆ ನೋಡಿದರೆ ನಿಮಗೆ ಓನ್ಲಿ 8 ಚಾಪ್ಟರ್ ಆಲ್ಸೋ ಕ್ಯಾನ್ ಗಿವ್ 65 ಮಾರ್ಕ್ಸ್. ಬಟ್ ಫಾರ್ ದ ಸೇಫರ್ ಸೈಡ್ ನಿಮಗೆ ನಾನು 9 ಚಾಪ್ಟರ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದು ಯಾವುದು ಅಂತ ನೋಡೋಣಂತೆ. ಈಗ ನೋಡಿ, ಫಸ್ಟ್ ಪ್ರಿಫರೆನ್ಸ್ ನಂದು ಯಾವುದು ಅಂತಂದರೆ, ಸೊ ಫಸ್ಟ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡೋಣಂತೆ. ರೈಟ್, ಇಲ್ಲಿ ನಾನು ಮೊದಲು 5 ಮಾರ್ಕ್ಸಿಂದ ಬರೀತಾ ಹೋಗ್ತೀನಿ. ಅದಾದಮೇಲೆ ಇಲ್ಲಿ MCQs ಬರೆಯೋಣಂತೆ, ಇಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬರೆಯೋಣಂತೆ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಅದು ಸಾಲಿಡ್ ಸ್ಟೇಟ್. ಹೌದಾ, ಫಸ್ಟ್ ಚಾಪ್ಟರ್ ಸಾಲಿಡ್ ಸ್ಟೇಟ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ 5 ಮಾರ್ಕ್ಸಲ್ಲಿ ಒಂದು 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಬರ್ತದೆ, ಡೆರಿವೇಷನ್ ಆಫ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಅದಕ್ಕೆ ಅದು ನನ್ನ ಒಂದು ಲೀಸ್ಟಲ್ಲಿ ಇರುವಂಥದ್ದು. ಹಾಗಾದರೆ ಇದರಲ್ಲಿ ನೋಡಿ, ಸಾಲಿಡ್ ಸ್ಟೇಟಲ್ಲಿ ಇಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇಲ್ಲಿ ಕವರ್ ಆಗಿಬಿಡ್ತದೆ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೀವು 3 out of 5 ಬರೀಬೇಕು. ಹೌದಾ, ಸೊ ಒಂದು 5 ಮಾರ್ಕ್ಸ್ ಕವರ್ ಆಗ್ತದೆ, ಒಂದು 2 ಮಾರ್ಕ್ಸ್ ಕವರ್ ಆಗ್ತದೆ, ಒಂದು MCQ ಕವರ್ ಆಗ್ತದೆ. ರೈಟ್, ಇಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕ್ವಶನ್ ಇದರೊಳಗೆ ಕೇಳೋದಿಲ್ಲ, ಅದಕ್ಕಾಗಿ ಅದನ್ನು ಹಾಗೆ ಇಡೋಣಂತೆ. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಸಾಲಿಡ್ ಸ್ಟೇಟಲ್ಲಿ 8 ಮಾರ್ಕ್ಸ್. ಹೌದಾ, 5 ಮಾರ್ಕ್ಸ್ ನೋಡಿ, 2 ಮಾರ್ಕ್ಸ್ ನೋಡಿ, ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಸೊ ದೆನ್ 2ನೇ ಚಾಪ್ಟರ್ ಯಾವುದು ನನ್ನ ಒಂದು ಲೀಸ್ಟಲ್ಲಿ ಅಂತ ಅಂದರೆ 2ನೇ ಚಾಪ್ಟರು ಸೊಲ್ಯೂಷನ್. ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ನಮಗೆ 1 ಮಾರ್ಕ್ಸಿಗೆ. ಯಾಕಂತಂದರೆ ಇದರಲ್ಲಿ 2 MCQ ಕವರ್ ಆಗ್ತದೆ, ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕವರ್ ಆಗ್ತದೆ, ಒಂದು 5 ಮಾರ್ಕ್ಸ್ ಕ್ವಶನ್ ಇಲ್ಲಿ ನಮಗೆ ಕವರ್ ಆಗಿಬಿಡ್ತದೆ. ಸೊ ಇಷ್ಟು ಇರುವಂಥದ್ದು. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವುದೂ ಕೇಳೋದಿಲ್ಲ. ಹೌದಾ ನೋಡಿ, 2 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಇಲ್ಲ. ಇನ್ನು ಮೂರನೇ ಚಾಪ್ಟರ್ ಯಾವುದು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಅಂತ ಅಂದರೆ ನನ್ನ ಪ್ರಕಾರ ಮೂರನೇ ಚಾಪ್ಟರು ಕೆಮಿಕಲ್ ಕೈನೆಟಿಕ್ಸ್. ಯಾಕಂದರೆ ಇದರಲ್ಲೂ ಕೂಡ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಸೊ ಇದರಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಕವರ್ ಆಗಿಬಿಡ್ತದೆ, ರೈಟ್. ಇದರಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಕವರ್ ಆಗಿಬಿಡ್ತದೆ. ನಿಮಗೆ MCQs ಒಂದು ಕ್ವಶನ್ ಕವರ್ ಆಗಿಬಿಡ್ತದೆ, ಮತ್ತು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಒಂದು ಕ್ವಶನ್ ಕವರ್ ಆಗ್ತದೆ. ಸೊ ಇವು ಮೂರೇ ಚಾಪ್ಟರ್ಗಳು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೋಡಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 5 ಮಾರ್ಕ್ಸಿಂದ 3 ಕ್ವಶನ್ಗಳು ಕವರ್ ಆಗಿಬಿಡ್ತು, 1 2 3 ಹೌದಾ. 2 ಮಾರ್ಕ್ಸಿಂದ 2 ಕ್ವಶನ್ ಕವರ್ ಆಗಿದೆ. ಅಂದರೆ ನಿಮಗೆ ಈ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನಾವೇನು 5 ಕ್ವಶನನ್ನು ಹೇಳ್ತೀವಿ, ಔಟ್ ಆಫ್ 5 3ನ್ನು ಬರೀಬೇಕು. ಅದು ಒಂದು ಸಾಲಿಡ್ ಸ್ಟೇಟ್, ಒಂದು ಸೊಲ್ಯೂಷನ್, ಮತ್ತು ಕೆಮಿಕಲ್ ಕೈನೆಟಿಕ್ಸಿಂದ ಕಂಪ್ಲೀಟ್ ಆಗಿಬಿಡ್ತದೆ. ಇದು ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನೇನು ಮಾಡಬಹುದಿತ್ತು ಅನ್ನೋದನ್ನು ನಿಮಗೆ ಹೇಳ್ತಾ ಇರೋದು. ನಿಮಗೆ ಇದರ ಬದಲಿಗೆ ಸರ್ ನನಗೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಚಾಪ್ಟರ್ ಲೈಕ್ ಆಗ್ತದೆ, ಅದನ್ನು ನಾನು ಮಾಡ್ತೀನಿ ಅಂದರೆ ಅದನ್ನು ಮಾಡ್ಕೊಳ್ಳಿ, ಸರ್ಫೇಸ್ ಕೆಮಿಸ್ಟ್ರಿ ಆಗ್ತದೆ ಅಂದರೆ ಅದನ್ನು ಮಾಡ್ಕೊಳ್ಳಿ. ಬಟ್ ದೀಸ್ ಆರ್ ದ ಬೆಸ್ಟ್ ಶಾರ್ಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ, ಇನಾರ್ಗ್ಯಾನಿಕ್ ಕಡೆಯಿಂದ ಫಸ್ಟ್ ಚಾಪ್ಟರ್ ನಾನು ಯಾವುದು ಹೇಳ್ತೀನಿ ಅಂತಂದರೆ, ಸೊ P ಬ್ಲಾಕನ್ನು ಓದ್ಬಿಡಿ. P ಬ್ಲಾಕ್. ಸೊ ಇದರಲ್ಲಿ ನಮಗೆ 3 ಮಾರ್ಕ್ಸ್ ಕವರ್ ಆಗಬೇಕು, ಹೌದಾ. ನೋಡಿ 3 ಮಾರ್ಕ್ಸಿಂದ ಕವರ್ ಆಗಬೇಕು. 3 ಮಾರ್ಕ್ಸಿಂದ ಅಂತಂದರೆ ಇಲ್ಲಿ 3 ಮಾರ್ಕ್ಸಿಂದು 3 ಕ್ವಶನ್ಗಳು ಕವರ್ ಆಗ್ತದೆ. 3 ಮಾರ್ಕ್ಸಿಂದ 3 ಕ್ವಶನ್ಗಳು ಕವರ್ ಆಗ್ತದೆ. ಸೊ ಇಲ್ಲಿ 2 ಮಾರ್ಕ್ಸಿಂದ ಒಂದು ಕವರ್ ಆಗೋದಿಲ್ಲ, ಬಟ್ ಒಂದು MCQ ಕವರ್ ಆಗ್ತದೆ, ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕವರ್ ಆಗ್ತದೆ. ಎರಡನೇದು ಬಂದ್ಬಿಟ್ಟು D ಆ್ಯಂಡ್ ಎಫ್ ಚಾಪ್ಟರ್. D ಆ್ಯಂಡ್ ಎಫ್ ಚಾಪ್ಟರಿನಿಂದ ನಿಮಗೆ 9 ಮಾರ್ಕ್ಸ್ ಕವರ್ ಆಗ್ತದೆ. ಅಂದರೆ 3 ಮಾರ್ಕ್ಸು 2 ಕ್ವಶನ್ಗಳು ಕವರ್ ಆಗ್ತದೆ. ಒಂದು F ಬ್ಲಾಕಿಂದ 2 ಮಾರ್ಕ್ಸಿಂದ ಒಂದು ಕವರ್ ಆಗ್ತದೆ, ಮತ್ತು ಒಂದು MCQ ಕವರ್ ಆಗ್ತದೆ. ಅದರ ಜೊತೆಗೆ ನಿಮಗೆ ಇಲ್ಲಿ ನೀವು D ಆ್ಯಂಡ್ ಎಫ್ ಮತ್ತು P ಎರಡೇ ಚಾಪ್ಟರ್ನ ಓದಿದರೂ ಕೂಡ ಸಾಕಾಗ್ತದೆ. ನಾನು ಅದಕ್ಕಾಗಿ ಹೇಳಿದ್ದು 8 chapters also can give you 65+, but 9 chapter ಓದ್ಬಿಟ್ರಿ ಅಂತಂದರೆ 65+100% ಗ್ಯಾರಂಟಿ. ಸೊ ಇಲ್ಲಿ ನಾನು ಇದರ ಬದಲಿಗೆ ಇದನ್ನು ಕೂಡ ಕೊಡ್ತೀನಿ, ಯಾವುದು ಕೋಆರ್ಡಿನೇಷನ್ ಕಂಪೌಂಡ್. ಯಾಕಂದರೆ ಕೋಆರ್ಡಿನೇಷನ್ ಕಂಪೌಂಡಿನಲ್ಲಿ ನಿಮಗೆ 3 ಮಾರ್ಕ್ಸಿಂದ 2 ಕ್ವಶನ್ ಕವರ್ ಆಗ್ತದೆ, ಹೌದಾ. ಸೊ ನಿಮಗಿಲ್ಲಿ 2 ಮಾರ್ಕ್ಸಿಂದ ಯಾವುದು ಕವರ್ ಆಗೋದಿಲ್ಲ, ಬಟ್ ಇದು ಕವರ್ ಆಗ್ತದೆ. ಬಟ್ ದಿಸ್ ಈಸ್ ಫಾರ್ ಅ ಬಫರ್ ಅಂತ ಇಟ್ಕೊಳ್ಳಿ, ರೈಟ್. ಸೊ ಇದಿಷ್ಟು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಆಗುವಂಥದ್ದು. ನೋಡಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು 3 ಮಾರ್ಕ್ಸಿನ 4 ಕ್ವಶನ್ಸನ್ನು ಬರೀಬೇಕು. ಸೊ ಹಾಗೆ ನೋಡಿದರೆ ನಾವಿಲ್ಲಿ 17th ಗ್ರೂಪ್ ಏನಿದೆ, 17th ಗ್ರೂಪ್ ಅಥವಾ 16th, ಇವೆರಡರಲ್ಲಿ ಒಂದನ್ನು ನೀವು ಬಿಟ್ಟರೂ ಕೂಡ 17th ಗ್ರೂಪ್ ಮತ್ತು ಇದು 16th ಗ್ರೂಪ್ ಅಂತ ಇಟ್ಕೊಳ್ಳಿ. ಇವೆರಡರಲ್ಲಿ ಒಂದನ್ನು ಬಿಟ್ಟರೂ ಕೂಡ ನಿಮಗೆ ಇದಂತೂ 3 ಮಾರ್ಕ್ಸ್ ಐದರ್ HNO3 or NH3 ಓದ್ಕೊಳ್ಳಿ, 100% ಕೇಳೇ ಕೇಳ್ತಾರೆ. ಸೊ ಅದನ್ನು ಅವೆರಡನ್ನು ನೀವು ಬಿಟ್ಟರೂ ಕೂಡ ಈ ಕೇಸಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 3 marks 2 question ಇಲ್ಲಿ ಕವರ್ ಆಯಿತು, 3 marks 2 question ಇಲ್ಲಿ ಕವರ್ ಆಯಿತು. ಇದರಲ್ಲೂ ಕೂಡ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಬೇಡ ನಿಮಗೆ D ಆ್ಯಂಡ್ ಎಫ್ ಬೇಡ, ನಾನು ಕೋಆರ್ಡಿನೇಷನ್ ಮಾಡ್ಕೋತೀನಿ ಅಂದರೆ ಕೋಆರ್ಡಿನೇಷನ್ ಅಷ್ಟೇ ಮಾಡ್ಕೊಳ್ಳಿ. ನಾ P ಬ್ಲಾಕನ್ನು ಯಾಕೆ ಹೇಳಿದೆ ಅಂತಂದರೆ ಇದರಲ್ಲಿ ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಮತ್ತು ಒಂದು MCQ ಎರಡೂ ಕೂಡ ಕವರ್ ಆಗ್ತದೆ ಅನ್ನೋದಕ್ಕೆ ನಾನು ಹೇಳಿರುವಂಥದ್ದು. ಇನ್ನು ಮೂರನೇದಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ನೋಡೋಣಂತೆ. ಅದರಲ್ಲಿ ಫಸ್ಟ್ ಒಂದು ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಅರೀನ್ಸ್ ಅದನ್ನು ತೊಗೊಂಡ್ವಿ ಅಂತಂದರೆ ಈ ಕೇಸಲ್ಲಿ ನೋಡಿ, ಹ್ಯಾಲೋ ಅಲ್ಕೇನ್ಸ್ ಹ್ಯಾಲೋ ಅರೀನ್ಸಲ್ಲಿ 5 ಮಾರ್ಕ್ಸ್ 1 ಕ್ವಶನ್ ಕವರ್ ಆಗ್ತದೆ ನಿಮಗೆ, ರೈಟ್. ಒಂದು MCQ ಇದೆ, ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇದೆ. ಅದಕ್ಕಾಗಿ ಎರಡೂ ಕವರ್ ಆಗ್ತದೆ ಅನ್ನೋದಕ್ಕೆ ಈ ಚಾಪ್ಟರ್ನ ತೊಗೊಂಡಿರುವಂಥದ್ದು. ಎರಡನೇದಾಗಿ ಅಲ್ಕೋಹಾಲ್ ಫಿನಾಲ್ಸನ್ನು ತೊಗೊಳ್ಳಂತೆ ಆ್ಯಂಡ್ ಈಥರ್ಸ್. ಇದರಲ್ಲಿ ನಿಮಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಕವರ್ ಆಗ್ತದೆ, ಒಂದು 2 ಮಾರ್ಕ್ಸ್ ಕ್ವಶನ್ ಕವರ್ ಆಗ್ತದೆ, ಒಂದು MCQ ಕವರ್ ಆಗ್ತದೆ. ನನ್ನ ಒಂದು ಲೀಸ್ಟಲ್ಲಿ ನಾನು ಆಲ್ಡಿಹೈಡ್ ಕೀಟೋನ್ಸನ್ನು ಕಂಪ್ಲೀಟಾಗಿ ಬಿಟ್ಟುಬಿಟ್ಟಿದ್ದೀನಿ, ಅದನ್ನು ನೀವು ಮಾಡಬಹುದು. ಅದರ ಬದಲಿಗೆ ಯು ಕ್ಯಾನ್ ಗೋ ಫಾರ್ ಅಮೈನ್ಸ್ ಅಂತ ಹೇಳ್ತೀನಿ ನಾನು. ಅಮೈನ್ಸ್ ಅಂತ ಹೇಳ್ತೀನಿ. ಅಮೈನ್ಸಲ್ಲಿ ನಿಮಗೆ 5 ಮಾರ್ಕ್ಸಿಂದ ಒಂದು ಕ್ವಶನ್ ಕವರ್ ಆಗ್ತದೆ. ಇಲ್ಲಿ ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ MCQ ಕವರ್ ಆಗ್ತದೆ, ರೈಟ್? ಸೊ ಅದನ್ನು ಬಿಟ್ಟರೆ ನೀವು ಬಯೋಮಾಲಿಕ್ಯೂಲ್ಸನ್ನು ಕೂಡ ಮಾಡಿಕೊಳ್ಳಬಹುದು, ಬಯೋಮಾಲಿಕ್ಯೂಲ್ಸನ್ನು ಕೂಡ ಮಾಡಿಕೊಳ್ಬೋದು. ಬಟ್ ಇವು 3 ಚಾಪ್ಟರ್ ಮಾಡಿದರೂ ಕೂಡ ನಮಗೆ 5 ಮಾರ್ಕ್ಸಿಂದ ನೋಡಿ 3 ಕ್ವಶನ್ ಬರೀಬೇಕು, 3 ಕ್ವಶನ್ ಕವರ್ ಆಗಿಬಿಡ್ತು ಇಲ್ಲಿ, ರೈಟ್? 2 ಮಾರ್ಕ್ಸಿಂದ ಪೂರ್ತಿ ಕವರ್ ಆಗಿಬಿಡ್ತು. MCQ ಎಷ್ಟು ಕವರ್ ಆಗಿದೆ ಅಂತ ನೋಡಿ, 1 2 3 4 5 6 7 8 9 ಕ್ವಶನ್ ಇಲ್ಲಿ ಕವರ್ ಆಯಿತು. ಇನ್ನು ಮ್ಯಾಕ್ಸಿಮಮ್ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಬಯೋಮಾಲಿಕ್ಯೂಲ್ಸ್ ಅಥವಾ ಕೋಆರ್ಡಿನೇಷನ್ ಕಂಪೌಂಡ್ ಅಥವಾ ಸರ್ಫೇಸ್ ಕೆಮಿಸ್ಟ್ರಿ, ಇವು ಯಾವುದನ್ನು ಬೇಕಾದರೂ ಮಾಡ್ಕೊಳ್ಬೋದು. ಸೊ ಟೋಟಲ್ ಆಗಿ ನಿಮಗೆ 5 ಮಾರ್ಕ್ಸಿಂದ ಎಲ್ಲ ಕ್ವಶನ್ಗಳು ಕವರ್ ಆಯಿತು. 2 ಮಾರ್ಕ್ಸಿಂದ ನೋಡಿ ನಮಗೆ 4 ಕ್ವಶನ್ ಬರೀಬೇಕು, 4 ಕ್ವಶನ್ಗಳು ಇಲ್ಲಿ ಕವರ್ ಆಗಿಬಿಡ್ತದೆ. ಈ ಇನ್ಆರ್ಗ್ಯಾನಿಕಲ್ಲಿ 3 ಮಾರ್ಕ್ಸಿಂದ 4 ಕ್ವಶನ್ ಕವರ್ ಆಗಿಬಿಡ್ತು. ಆರ್ಗ್ಯಾನಿಕಲ್ಲಿ 5 ಮಾರ್ಕ್ಸಿಂದ 3 ಕ್ವಶನ್ ಕವರ್ ಆಗಿಬಿಡ್ತು. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿ 9 ಕ್ವಶನ್ಗಳು ನಮಗೆ ಕವರ್ ಆಗಿಬಿಡ್ತು. ಇದರಲ್ಲಿ 4 ಕ್ವಶನ್ ಕವರ್ ಆಯಿತು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ 5 ಕ್ವಶನ್ಸ್ ಕವರ್ಡ್ ಅಂತಲೇ ಅರ್ಥ. ಯಾಕೆ ಹೇಳಿ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸಲ್ಲಿ ಕೊಡೋದೇ 5ಅನ್ನು ಕೊಡ್ತಾರೆ. ನಿಮಗೆ 4ರ ಆನ್ಸರ್ ಗೊತ್ತಾದ ಮೇಲೆ ಇನ್ನೊಂದು 100% ಶ್ಯೂರ್ ಹೌದಾ ಯಾವುದು ಆನ್ಸರಲ್ಲಿ ಫಿಟ್ ಆಗಿಲ್ಲ ಅದೇ 5th ಆನ್ಸರ್, ಅಂದರೆ ಇಲ್ಲಿ 9 ನಿಮಗೆ ಇಲ್ಲಿ ಫಿಕ್ಸ್ ಆಗಿಬಿಡ್ತು, ರೈಟ್? ಸೊ ಅಂದರೆ ಇದರ ಜೊತೆಗೆ ನಾನು ಹೇಳಿದ್ದು ಅದಕ್ಕಾಗಿ 9th ಚಾಪ್ಟರ್ ಅಂತ ನೀವು ಯಾವುದಾದ್ರೂ ಒಂದು ಮಾಡಿಕೊಂಡ್ರೆ, ಇದನ್ನು ಹೇಳಿದ್ದು ನಾನು 8 ಚಾಪ್ಟರ್ ಹೌದಾ, ಫಿಸಿಕಲ್ 3, ಇನಾರ್ಗ್ಯಾನಿಕ್ 2, ಆರ್ಗ್ಯಾನಿಕ್ 3. 9th ಚಾಪ್ಟರ್ ನೀವು ಇದಾಗಿರ್ಬೋದು ಅಥವಾ ಸರ್ಫೇಸ್ ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಬಯೋಮಾಲಿಕ್ಯೂಲ್ಸ್ ಆಗಿರ್ಬೋದು, ಓನ್ಲಿ ಫಾರ್ MCQs ಪಾರ್ಟ್ ಅಂತ ನೋಡಿಕೊಂಡ್ರೂ ಕೂಡ ಆ MCQ ಸೇರಿಸಿ 10 MCQ ಅಂತ ಅಂದ್ಕೊಳ್ಳಿ. 5 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕವರ್ ಆಯಿತು ಅಂದರೆ 15 ಮಾರ್ಕ್ಸ್ ಫಾರ್ ದಿಸ್, 2 ಮಾರ್ಕ್ಸ್ ಇಂದು 8, ಸೊ 5 ಮಾರ್ಕ್ಸ್ ಇಂದು 15 ಫ್ರಮ್ ಫಿಸಿಕಲ್, 15 ಫ್ರಮ್ ಆರ್ಗ್ಯಾನಿಕ್ ಆ್ಯಂಡ್ 12 ಫ್ರಮ್ ಇನ್ಆರ್ಗ್ಯಾನಿಕ್. ಟೋಟಲ್ ನಿಮಗೆ ಮಾರ್ಕ್ಸ್ ಬಂದಿದ್ದು 65 ಫಾರ್ 70. ಸೊ ಕಣ್ಣು ಮುಚ್ಚಿಕೊಂಡು 65 ಮಾರ್ಕ್ಸನ್ನು ನೀವು ಆರಾಮ್ಸೆ ತೊಗೊಳ್ಬೋದು. ಸೊ ಇದು ಯಾವ ವಿದ್ಯಾರ್ಥಿಗಳು ಈಗ ಒಂದಷ್ಟು ಚಾಪ್ಟರ್ ಲೈಕ್ ಪಾಲಿಮರ್ಸ್ ಇರ್ಬೋದು, ಕೆಮಿಸ್ಟ್ರಿ ಲೈಫ್ ಇರ್ಬೋದು ಅಥವಾ ಆಲ್ಡಿಹೈಡ್ ಕೀಟೋನ್ಸ್ ಇರ್ಬೋದು, ಈಗ ನಾನು ಓದ್ತೀನಿ ಇನ್ನು ಮ್ಯಾಗ ಅದನ್ನು ಪರ್ಫೆಕ್ಟ್ ಮಾಡಿ ಮಾರ್ಕ್ಸ್ ತೊಗೋತೀನಿ ಅನ್ನೋ ಒಂದು ಸಿಚುವೇಷನಲ್ಲಿ ಇದ್ದರೆ, ಈವರೆಗೂ ಅದನ್ನು ನಾನು ಓದೇ ಇಲ್ಲ ಪರ್ಫೆಕ್ಟ್ ಮಾಡಿಲ್ಲ ಅಂತ ಇದ್ದರೆ ಆ ಚಾಪ್ಟರ್ ನೀವು ಬಿಟ್ಟರೂ ಕೂಡ ಸ್ಮಾರ್ಟಾಗಿ ಥಿಂಕ್ ಮಾಡಿ 65+ ಯು ಹ್ಯಾವ್ ಸ್ಕೋರ್ಡ್. ಇದರ ಜೊತೆಗೆ ಕೆಲವೊಂದಷ್ಟು ಚಾಪ್ಟರ್ಗಳನ್ನು ನೀವು ಅಲ್ಲಿ ಇಲ್ಲಿ ಸ್ವಲ್ಪ MCQಸ್ಗಳು ಬಂದೇ ಬರ್ತದೆ. ಇದರಲ್ಲಿ ನಮಗೆ 5 ಮಾರ್ಕ್ಸ್ ಕವರ್ ಆಗಿದೆ, 2 ಮಾರ್ಕ್ಸ್ ಕವರ್ ಆಗಿದೆ, 3 ಮಾರ್ಕ್ಸ್ ಕವರ್ ಆಗಿದೆ. MCQಸಲ್ಲಿ ಮಾತ್ರ ಇನ್ನೊಂದು 5 ಕ್ವಶನ್ ಉಳಿತು. ಆ 5 ಕ್ವಶನಲ್ಲಿ 1-2 ಬಹಳ ಸಿಂಪಲ್ ಕೇಳಿರ್ತಾರೆ. ಇದೇನು CET ಲೆವೆಲ್ ಅಥವಾ NEET ಲೆವೆಲ್ ಇದ್ದಂಗೇನು ಇರೋದಿಲ್ಲ. ಅದಕ್ಕೆ ಈಸಿಲಿ ಯು ಕ್ಯಾನ್ ಸ್ಕೋರ್ 65+ ಫಾರ್ 70 ಮೈ ಡಿಯರ್ ಸ್ಟೂಡೆಂಟ್ಸ್. ಅನಾಲಿಸಿಸ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಕ್ವಶನ್ಸ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಫಿಕ್ಸ್ ಇರ್ತದೆ, ಅದನ್ನು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.